ದೊಮ್ಮೂರ್ ವೇಣು ಅನ್ನೋರು ಏನಂತಂದ್ರೆ ಅವರು ಯಾವ ಪೊಲಿಟಿಷಿಯನ್ ಆಗಿರ್ಬೋದು ಬಟ್ ಏನು ಅಂತಂದ್ರೆ ಆ ಒಂದು ಯಂಗ್ಸ್ಟರ್ ಅವರು ತುಂಬಾ ಯಂಗ್ಸ್ಟರ್ ಅವರು ಆ ಯಂಗ್ಸ್ಟರ್ ನಮ್ಮಂತ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಅವ್ರು ತಗೊಂಡ್ಬರ್ತಾರೆ ಎವ್ರಿ ಇಯರ್ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳನ್ನ ನಡೆಸ್ತಾ ಇರ್ತಾರೆ. ಸೊ ಇವಾಗ ಏನಪ್ಪ ಅಂತಂದ್ರೆ ಅಥ್ಲೆಟಿಕ್ಸ್ ನಡೀತಿದೆ, ಅದಕ್ಕೂ ಮುಂಚೆ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳನ್ನ ಮುಗಿಸಿದಾರೆ ಅವರು. ಸೊ ಸದ್ಯಕ್ಕೆ ಇಲ್ಲಿ ನಡೀತಿರೋ ಅಥ್ಲೆಟಿಕ್ಸ್ನ ನಾವು ಆಲ್ರೆಡಿ ಒಂದು ರೌಂಡ್ ನೋಡ್ಕೊಂಡು ಬಂದಿದ್ದೀರಿ. ಒಂದು ರೌಂಡ್ ಬೇಕು ಅಂದ್ರೆ ಹಾಯ್ ಫ್ರೆಂಡ್ಸ್, ಆಕ್ಚುಲಿ ನಾನು ಮಾತಾಡ್ತಿದ್ದೆ ಸೊ ದೊಮ್ಮೂರ್ ವೇಣು ಅವ್ರ ಬಗ್ಗೆ ಮಾತಾಡ್ತಿದ್ದೆ. ಸೊ ಡಿಫ್ರೆಂಟ್ ಆಗಿರೋಂಥ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಾವು ಯಾವಾಗೂ ನಡೆಸ್ತಾ ಇರ್ತೇವೆ, ವರ್ಷ ವರ್ಷ ಒಂದು ಗ್ರ್ಯಾಂಡ್ ಸಕ್ಸಸ್ ಪ್ರೋಗ್ರಾಮ್ಸ್ ಅವ್ರು ಕೊಡ್ತಿರ್ತಾರೆ ಅಂತ ಮಾತಾಡ್ತಿದ್ದೆ ನಿಮ್ಮ ಹತ್ರ ಆಲ್ರೆಡಿ. ಸೊ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸೊ ಒಂದ್ಸರಿ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಅವ್ರೇನು ಹೇಳ್ತಾರೆ ಅಂತ ತಿಳ್ಕೊಂಬಿಟ್ಟು ಆಮೇಲೆ ಮಾತಾಡೋಣ. ನಮ್ಮ ಹಿರಿಯರು ಈ ಒಂದು ಕ್ರೀಡಾ ನಡೆಸ್ಕೊಂಬರ್ತಾ ಇದ್ದವರು. ತದನಂತರ 1999 ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ದೊಂದೂರ್ ಕ್ರೀಡಾ ಸಂಸ್ಥೆ ನಡೆಸ್ಕೊಂಬರ್ತಾ ಇದ್ದೇನೆ. ಈಗ ಈ ಒಂದು ಕ್ರೀಡೆಯಲ್ಲಿ ಇಂಟರ್ ಸ್ಕೂಲ್ಸ್, ಇಂಟರ್ ಕಾಲೇಜಸ್ ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಊರುಗಳು ಎಲ್ಲ ಬಂದು ಭಾಗವಹಿಸಿ ಇದು ಗಣರಾಜ್ಯೋತ್ಸವ ಅಂಗವಾಗಿ 67ನೇ ಗಣರಾಜ್ಯೋತ್ಸವ ಅಂಗವಾಗಿ 37ನೇ ಕ್ರೀಡಾ ಉತ್ಸವವನ್ನು 26/1/2017 ನಮ್ಮ ದೊಂದೂರ್ ಕ್ರೀಡಾ ಸಂಸ್ಥೆ ಹಮ್ಮಿಕೊಳ್ಳುತ್ತೇವೆ. ಈಗ ಈ ವಿಜೇತರಿಗೆಲ್ಲ ನಾವು ಏನು ಮಾಡ್ತೀವಿ ಅಂದರೆ 26ನೇ ತಾರೀಕು ಸಂಜೆ ಗಣ್ಯಾತಿ ಗಣ್ಯರು ಬರ್ತಾರೆ, ಚಲನಚಿತ್ರ ನಟ ನಟಿಯರೆಲ್ಲ ಬರ್ತಾರೆ, ಎಲ್ಲರೂ ಬಂದು ಅವರಿಗೆ ಬಹುಮಾನ ವಿತರಣೆ ಬಹುಮಾನ ವಿತರಣೆ. ಸೊ ಯಾವ ರೀತಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ನೀವು ನಡೆಸ್ತಾ ಇದ್ದೀರಾ? ನಮ್ಮಲ್ಲಿ ನೋಡಿ ಮಕ್ಕಳಿಗೆ 1ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೆ ಮತ್ತು 4ರಿಂದ 7, 8ರಿಂದ 10 ಮತ್ತು PUC ಹುಡುಗರಿಗೆ ಸಬ್ ಜೂನಿಯರ್, ಜೂನಿಯರ್ಸ್, ಇಂಟರ್ ಜೂನಿಯರ್ಸ್, ಸೀನಿಯರ್ಸ್, ಹೆಣ್ಮಕ್ಳಿಗೆ, ಗಂಡುಮಕ್ಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಸ್ಪರ್ಧೆ, ಈ ಒಂದು ಕ್ರೀಡಾ ಸಂಸ್ಥೆಯಲ್ಲಿ ಎಲ್ಲರಿಗೂ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತು ನಮ್ಮಲ್ಲಿ ಟೂರ್ನಮೆಂಟ್ಸ್ ಇರುತ್ತೆ, ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಈ 5 ಟೂರ್ನಮೆಂಟ್ಸ್ ನಡೆಯುತ್ತೆ. ಈ 5 ಟೂರ್ನಮೆಂಟ್ಸು ನಮಗೆ ನವಂಬರಿಂದ ಸ್ಟಾರ್ಟ್ ಆಗುತ್ತೆ. ನವಂಬರಿಂದ ಸ್ಟಾರ್ಟ್ ಆಗಿ ಜನವರಿ 26ನೇ ತಾರೀಕು ಮುಂಜಾನೆ 6-7 ಗಂಟೆಗೆ ನಮ್ಮ ಇಂಟರ್ಮೀಡಿಯೇಟ್ ರಿಂಗ್ ರೋಡಲ್ಲಿ ಮ್ಯಾರಥಾನ್ಸ್ ಇರುತ್ತೆ, ಅಡ್ಡರಸ್ತೆ ಮ್ಯಾರಥಾನ್ ಇರ್ತೈತೆ, ಅಡ್ಡರಸ್ತೆ ಊಟ ಇರುತ್ತೆ. ಸೊ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಓಕೆ ಸರ್, ಆ್ಯಕ್ಚುಲಿ ನಮ್ಮ ವೇಣನ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಸೊ ಇನ್ನೊಂದು, ಅವರು ಎಷ್ಟು ಚೆನ್ನಾಗಿ ಅವ್ರು ನಡೆಸೋವಂಥ ರೀತಿನ ಅವ್ರು ನಡೆಸೋವಂಥ ಇದನ್ನು ಆ್ಯಕ್ಚುಲಿ ನಾವು ಹೇಳೋದೇನು ಬೇಡ, ಬಟ್ ನೋಡ್ತಿರೋ ಅಂಥ ವೀಕ್ಷಕರು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಚಿಕ್ಕವರಿಂದ ದೊಡ್ಡವ್ರವರೆಗೂ ಅವರೊಂಥರ ಹೆಂಗೆ ಪೊಲಿಟಿಷಿಯನ್ ಕಂಡ್ರಿ? ಸೊ ಆ ಯಂಗ್ಸ್ಟರ್ ಏನಾಗುತ್ತೆ ಅಂದರೆ, ಸೊ ಎಷ್ಟೋ ಥರ ಪೊಲಿಟಿಷಿಯನ್ಸ್ಗಳಿರ್ಬೋದು, ಸೊ ತುಂಬ ಆ್ಯಕ್ಟಿವಿಟೀಸ್ನ ತುಂಬ ಸೋಷಿಯಲ್ ವರ್ಕ್ನ ಮಾಡ್ಬೋದು, ಬಟ್ ಇವ್ರು ಯಾವ ರೀತಿ ಅಂತಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಆ ಒಂದು ಸ್ಪೋರ್ಟಿವ್ನೆಸ್, ಆ ಒಳಗಡೆ ಆ್ಯಕ್ಚುಲಿ ಮಕ್ಳು ಗ್ರೌಂಡ್ ಇಲ್ಲ ಅಂತ ತುಂಬ ತಲೆಗೆಡಿಸ್ಕೊಂಡಿರ್ತಾರೆ ಸುಮಾರು ಜನ. ಆ್ಯಕ್ಚುಲಿ ಈಗ ಇಲ್ಲೇ ಏರಿಯಾ ಅಂತಲ್ಲ, ಸುಮಾರು ಏರಿಯಾ ಕಡೆಯೂ ಇರ್ಬೋದು, ಬಟ್ ಇಲ್ಲಿರೋರಿಗೆ ವರ್ಷಕ್ಕೊಂದು ಸರಿ ಅಂತಂದ್ರೆ ಆ ಹೊರಗಡೆ ಇರೋಂಥ ಸ್ಪೋರ್ಟಿವ್ನೆಸ್ನ ಆಚೆ ತಗೊಂಡ್ಬರ್ತಾರೆ. ಮ್ಯಾರಥಾನ್ ರೇಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಬ್ರು ಇಬ್ರು ಸೇರಲ್ಲ, ಸೊ ಮೇನ್ ರೋಡ್ ಇರೋಂಥ ರೋಡ್ಸ್ನೆಲ್ಲ ನಾವು ಒಂದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಬ್ಲಾಕ್ ಮಾಡ್ಬಿಟ್ಟು, ಯಾಕಂದ್ರೆ ಮಕ್ಕಳೆಲ್ಲ ಓಡ್ತಿರ್ತಾರಲ್ವಾ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಷ್ಟೋ ಜನ ಪಾರ್ಟಿಸಿಪೇಷನ್ಸ್ ಅವತ್ತೊಂದು ದಿವಸ ತುಂಬ ಜನ ಬರ್ತಿರ್ತಾರೆ. ಸೊ 100% ಆ ಒಂದು ವೀಡಿಯೋನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆ, ಸೊ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ವೇಣುವರಿಗೆ ತುಂಬ ಥ್ಯಾಂಕ್ ಯು. 26ನೇ ತಾರೀಕು ಸಂಜೆ 6 ಗಂಟೆಗೆ ನಮ್ಮದೊಂದು ಕಾರ್ಯಕ್ರಮ ಇರುತ್ತೆ. ಗಣ್ಯಾತಿ ಗಣ್ಯರು, ಚಲನಚಿತ್ರ ನಟ ನಟಿಯರು ಮತ್ತು ಊರಿನ ಸಮಸ್ತ ಜನತೆಗಳು ಬಂದು ಈ ಒಂದು ಕಾರ್ಯಕ್ರಮ ನೋಡ್ತಾರೆ. ನೀವು ಕೂಡ ಸದಾ ಈ ಒಂದು ನಿಮಗೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಗೆ ಏನೇನು ಮಾಹಿತಿ ಸಿಗುತ್ತೋ ಈ ಮಾಹಿತಿ ನಿಮ್ಮ ವೀಕ್ಷಣೆ ಆಗಿದ್ದಂಥ ನಂತರ ನೀವು 26ನೇ ತಾರೀಕು ನೀವು ಬಂದು ಈ ನಮ್ಮ ಕಾರ್ಯಕ್ರಮನ ನೀವು ನೋಡಬೇಕು ಮತ್ತು ನೋಡ್ಬಿಟ್ಟು ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ. 67ನೇ ಗಣರಾಜ್ಯೋತ್ಸವಕ್ಕೆ ಹೀಗೆ ನಾನು ಮುಂಚಿತವಾಗಿ ನಾನು ಶುಭಾಶಯನ ಹಾರಿಸ್ತಾ ಇದ್ದೀನಿ. ಓಕೆ ಸರ್, ಸೂಪರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ವೀಕ್ಷಕರೇ, ಆ್ಯಕ್ಚುಲಿ ನಾನು ನೋಡೋಕ್ಕೆ ಮಾತ್ರ ಬಂದೆ, ಸೊ ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ, ಆದರೂ ಗ್ಯಾಪಲ್ಲಿ ಸೊ ಇಲ್ಲಿರೋಂಥ ಸ್ಪೋರ್ಟಿವ್ನೆಸ್ ನಮ್ಮದು ಆಚೆ ಬಂದ್ಬಿಡ್ತು. ನಾವು ಸಹ ಲೈಕ್ ಲೈಟಾಗಿ ಶಾರ್ಟ್ ಫುಟ್ ಹಾಕ್ಬಿಟ್ಟು ಗೆದ್ಕೊಂಬಂದಿದ್ದೀರಿ ಫಸ್ಟ್ ಪ್ಲೇಸ್ನ. ಆ ಬಿಲ್ಡಪ್ ಎಲ್ಲ ಏನು ಮಾಡೋಕ್ಕೂ ಆಗಲ್ಲ, ಸೊ ಜರ ಇಲ್ಲಿರೋ ಚಿಕ್ಕ ಹುಡುಗರು ಇರೋ ಚಿಕ್ಕ ಹುಡುಗರು ಮೇಲೆ ನಿಂತ್ಕೊಂಡು ಗೆದ್ಕೊಂಬಂದೆ ಅಂತ ಸುಮಾರು ಜನ ಮಾತಾಡ್ತಿದ್ದಾರೆ, ಆದರೂ ಪರವಾಗಿಲ್ಲ, ಅದನ್ನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.